Okay. Bye. Ich bin hier. ಫಿಸಿಕಲ್ ಮೆಡಿಕಲ್ ಅಲ್ಲಿ ಸೆಲೆಕ್ಟ್ ಆಗಿ ಮೊದಲನೇ ಕ್ಯಾಂಡಿಡೇಟ್ ನಮ್ಮ ಸನಿಕರ ಮೈಸೂರಿಗೆ ರಿಟರ್ನ್ ಎಕ್ಸಾಮ್ ಅಂತ ಬಂದಿರೋದು. ಅದರಲ್ಲಿ ವಿಶೇಷವಾಗಿ ಇನ್ಚಾರ್ಜ್ ನಮ್ಮ ರವಿ ಅವರ ಅಂಡರ್ನಲ್ಲೇ ಇರುವಂತಹ ಮಕ್ಕಳು ಇರಲ್ಲ, ಇವತ್ತಾನೆ ಬಂದಿದ್ದಾನೆ. ಇವನು ಮೊದಲ ಕ್ಯಾಂಡಿಡೇಟ್ ಆಗಿರೋದ್ರಿಗೆ ನಾವು ಹೃತ್ಪೂರ್ವಕ ಸಹಾಯದಿಂದ ಸ್ವಾಗತಿಸೋಣ. ನಮ್ಮ ಅಕಾಡೆಮಿ ಅಂತ ಅಲ್ಲಿಂದ ನಮ್ಮ ದೋಸ್ತ್ ಬಂದಿದ್ರಿ, ಅದಕ್ಕೆ ಅವನಂದ ಇಲ್ಲ ಅಲ್ಲಿ ಮೈಸೂರಲ್ಲಿ ಇದೆ, ಅಲ್ಲಿ ನಮ್ಮ ಅಣ್ಣ ಕೆಲಸ ಮಾಡ್ತಿದ್ದಾನೆ, ನೀನು ಅಲ್ಲಿ ಸೆಲೆಕ್ಷನ್ ಆಗಿ ಅವರ ಗುರಿ ತಲುಪಲಿ ಅಂತ ಹೇಳಿ. ಓಕೆ, ಸೊ ಜೊತೆಗೆ ನಮ್ಮ ಅಂಚರ್ ಟೀಚರ್ ರವಿ ಸರ್ ಇದ್ದಾರೆ, ಸೊ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಮಿಂಚರ್ ಇದ್ರಪ್ಪ, ಓಕೆ, ಸೊ ನಮ್ಮ ಮ್ಯಾಚ್ ಲೆಕ್ಚರ್ ಯಾವ ನಿಂದು ಸರ್? ನಮ್ದು ಬೆಳಗಾಂ ಡಿಸ್ಟ್ರಿಕ್ಟ್ ಅಗತ್ತಿ ತಾಲೂಕ್ ಅವಿಲ್ಕೆ ಕ್ಯಾಂಪ್. ಇದರಲ್ಲಿ ಅದು ಗ್ರೂಪ್ ಅನ್ನೋ ಗ್ರೂಪ್ ಅಲ್ಲ ಸರ್, ಗ್ರೂಪ್ ಟು ಸರ್. ಗ್ರೂಪ್ ಒಳ್ಳೆ ಎಷ್ಟು ಅಂತ ಇಟ್ಟರೆ ಹೇಳಿದ್ರ ಸರ್? 5 45 ಸರ್. ಅದೇ ಇಟ್ಟರ ಸಮಸ್ಯೆ ಆಗಲಿಲ್ಲ ಹಾಗಾದ್ರೆ? ಏನಿಲ್ಲ ಸರ್. ಮೆಡಿಕಲ್ ಏನು ಮೆಡಿಕಲ್ ಸರ್, ಪಾಸ್ ಸರ್. ಫ್ರೆಶ್ ಸರ್? ಫ್ರೆಶ್ ಪಾಸ್ ಆಗಿ ಹೇರ್ ಕಟಿಂಗ್ ನಿಮ್ ಸೇವಿಂಗ್ ಎಲ್ಲ ನೋಡಿದ್ರೆ ಪಕ್ಕ ಸ್ವಜ್ಜತಾನೆ ಕಾಣ್ತೀಯ, ಅದ್ರ ತಯಾರಾಗಿ ಬಂದಿದೆ ಅಂತ ಕಾಣಿಸ್ತದೆ. ಸೊ ಇನ್ನ ಇಲ್ಲ ಸರ್, ನಂದು ಬೆಳಗಾಂ ಬರ್ತಿ ಪಾಸ್ ಆಗಿತ್ತು, ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಸರ್. ಅದು ಲಾಸ್ಟ್ ಟೈಮ್ ಪಾಸ್ ಆಗಿತ್ತು ಆಗಿ ಸರ್, ಎಕ್ಸಲೆಂಟ್ ಆಗಿ ಸರ್, ಅದು ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಸರ್. ಇದು ಪಾಸ್ ಸರ್, ಬಿದರ್ ಬರ್ತಿ ಬಿಸಿಲೇ ಆಗಿದೆ, ಬಿಸಿಲೇ ಆಗಿದೆ. ಹಾಂ ಸರ್, ಮಾಡಪ್ಪ ಸೈಸಲ್ಲೂ ಕೂಡ ಸರ್ ಚೆನ್ನಾಗಿ ಬೇಗ ನೀನು ದೇಶ ಸೇವೆ ಓಡ್ಬೇಕು, ರಾಷ್ಟ್ರ ಸೇವೆ ಮಾಡ್ಬೇಕು, ಯೂನಿಫಾರ್ಮ್ ಹಾಕೊಬೇಕು, ಇದೇ ನಮ್ಮೆಲ್ಲರ ಆಶಯ ತಿಳಿದು ಮಾಡಲಿ. ಅಗೇನ್ ಸರ್ ವಿಶ್ ಆಲ್ ದಿ ಬೆಸ್ಟ್ ಸರ್. ಕೊಚ್ಚಿ ಪ್ರೊಸೆಸಿಂಗ್ ಏನು ಅಂದ್ರೆ, ನಿಮಗೆ ಸಪ್ರೇಟ್ ಆಗಿ ಸ್ಪೆಷಲ್ ಆಗಿ ಕ್ಲಾಸಸ್ ನಡ್ಸ್ಕೊಬೇಕು. ಒಂದೇ ಮಂತ್ ಒಂದ್ ತಿಂಗಳು ಜಾಸ್ತಿ ಸಮಯ ಇಲ್ಲ, ಮೊದಲು ಇದ್ದ ಮಕ್ಕಳಿಗೆ ಒಂದು ತಿಂಗಳ ಟೈಮ್ ಇತ್ತು, ಇವಾಗ ಕೇವಲ ಒಂದ್ ತಿಂಗಳಿದೆ. ಒಂದ್ ತಿಂಗಳಲ್ಲಿ ಮೇಲೆ ತಯಾರು ಮಾಡ್ಬೇಕು ನಾವು, ಅದಕ್ಕೆ ನಾಳೆನೇ ಕ್ಲಾಸ್ ಶುರು ಮಾಡ್ತಾ ಇದೀವಿ. ನಿಮ್ಗೆ ಸಪ್ರೇಟ್ ಬ್ಯಾಚ್ ಇರುತ್ತೆ, 9 ಜನ ಲೆಕ್ಚರ್ಗಳು ಇರ್ತಾರೆ, ಪ್ರತಿಯೊಂದು ಸಬ್ಜೆಕ್ಟ್ ಕೂಡ 2-3 ಜನ ಲೆಕ್ಚರ್ ಇದ್ದಾರೆ. ಎಕ್ಸ್ಟ್ರಾ ಕೇರ್ 24/7 ಬೆಳಿಗ್ಗೆ 5 ಶುರು ಆಯ್ತು ಅಂದ್ರೆ ರಾತ್ರಿ 11 ಕ್ಲಾಸ್ ನಡೆಯುತ್ತೆ. ಸೊ ಕ್ಲಾಸು ಬ್ರೇಕು, ಕ್ಲಾಸ್ ಬ್ರೇಕ್ ಮಾಡ್ಕೊಂಡು ಆದಷ್ಟು ಬೇಗ ತಯಾರು ಮಾಡ್ತೀವಿ. ಸಿಕ್ಲಿ ಟೆಸ್ಟ್ ತಗೊಳ್ಳೋದು, ಫೀಸ್ ನಡೆಸೋದು, ಮೋಟಿವೇಟ್ ಮಾಡೋದು, ಆಲ್ಮೋಸ್ಟ್ ಈ ತರ ತಯಾರು ಮಾಡಿ ನಿಮ್ಗೆ ಮ್ಯಾಕ್ಸಿಮಮ್ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಕೊಡ್ಕೊಳ್ಳೋದು ನಮ್ದು ಆಶಯ. ಬರೋ ಮಕ್ಕಳು ನಮ್ಮ ಸ್ಯಾಮ್ ನೋಡ್ಕೊಂಡ ಮಕ್ಕಳನ್ನ ಎಲ್ಲಾನು ತನ್ನ ಗುರು ತಿಳಿಸ್ಬೇಕು ಅನ್ನೋದೇ ಉದ್ದೇಶ ನಮ್ದು. ಇಲ್ಲಿ ಕೂಡ ಒಳ್ಳೆ ಅಚೀವ್ಮೆಂಟ್ ನಮ್ಮಲ್ಲಿ ಇದೆ. ಸೊ ಈಗ ಹಾಸನಲ್ಲಿ 73 ಸೆಲೆಕ್ಷನ್ ಮಾಡಿದ್ವಿ, ನ್ಯಾಷನಲ್ ರೆಕಾರ್ಡ್ ರೆಕಾರ್ಡು. ಆವೇರ್ ಮಕ್ಕಳು 14 ಮಕ್ಕಳು ಸೆಲೆಕ್ಷನ್ ಆದ್ರು, ಕಡಿಮೆ ಮಕ್ಕಳು ಬಂದಿದ್ದು ಕಡಿಮೆ ಹತ್ರ ಜಾಸ್ತಿ ಇರಲಿಲ್ಲ. ಈಗ ಬೆಳಗ್ಗೆ ಮಕ್ಕಳು ಬರ್ತಾರೆ, ಎಷ್ಟು ಮಕ್ಕಳು ಬರ್ತಾರೆ ಮಕ್ಕಳೆಲ್ಲ ಸೆಲೆಕ್ಟ್ ಆಗಿದ್ದ ನಾವು ಶ್ರಮ ಪಡ್ತಾ ಇದೀವಿ, ಒಳ್ಳೆದಾಗಲಿ ಮಕ್ಕಳ. ಓಕೆ, ಸೊ ಈಗ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ, ನಿಮ್ಗೆ ಸಪ್ರೇಟ್ ರೂಮ್ ಇರುತ್ತೆ, ಕ್ಲಾಸ್ ರೂಮ್ ಇರುತ್ತೆ. ಸೊ ನಿಮ್ಗೆ ಸಪ್ರೇಟ್ ಆಗಿ ಎಲ್ಲ ಕೇತಗಳಿಗೆ ಊಟಕ್ಕೆಲ್ಲ ಸಪ್ರೇಟ್ ಆಗಿ ಬರಂಗಿ ವ್ಯವಸ್ಥೆ ಮಾಡ್ತೀವಿ. ನೀವು ಈ ಮಕ್ಳ ಜೊತೆಗೆ ಮಿಂಗಲ್ ಆಗಿಲ್ಲ, ಈ ಮಕ್ಳು ಇಲ್ಲಿ ಮಕ್ಳು ಅಲ್ಲಿ ಅಡ್ಜಸ್ಟ್ ಆಗಿದ್ದಾರೆ. ನೀವು ರೂಮಿಂದ ಸಪ್ರೇಟ್ ಬರಬೇಕು, ಊಟ ಮಾಡಬೇಕು, ಕ್ಲಾಸ್ ತೊಗೊಬೇಕು, ರೂಮ್ಗೆ ಹೋಗ್ಬೇಕು, ಈ ಥರ ವ್ಯವಸ್ಥೆ ಮಾಡ್ಕೊಂಡು ಇಲ್ಲೇ ಇದೆ ಪಕ್ಕದಲ್ಲಿ. ಓಕೆ, ಟೆನ್ಷನ್ ಇಲ್ಲ, ಯಾವುದು ಟೆನ್ಷನ್ ತೊಗೊಳಂಗಿಲ್ಲ, ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ. ಇನ್ನೊಂದು ಅಂದರೆ ನಮ್ಮದು ಸಾಂಸ್ಕೃತಿಕ ನಗರ ಮೈಸೂರು, ಒಳ್ಳೆ ವೆದರು ಅಲ್ಲಿ ಸೂಪರ್ ಆಗಿದೆ. ಮತ್ತೆ ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಇಲ್ಲಿ ಮೈಸೂರಲ್ಲಿ, ಸಮಸ್ಯೆ ಇಲ್ಲ. ಓಕೆ, ಮತ್ತೆ ನಿಮ್ಮ ಊರ ಕಡೆ ನಿಮ್ಮ ಅಣ್ಣದ ಎಷ್ಟು ಜನ? ಇಬ್ಬರೇ ಸರ್. ಇಬ್ಬರೇ? ಹಾಂ, ತಮ್ಮ ಅಣ್ಣ ಅಣ್ಣ ಸರ್. ಏನ್ ಮಾಡ್ತಾರೆ? ಅವನು ಮೇಸ್ತ್ರಿ ಸರ್, ಮೆಕ್ಯಾನಿಕಲ್ ಮೇಸ್ತ್ರಿ. ಮೆಕ್ಯಾನಿಕಲ್ ಮೇಸ್ತ್ರಿ. ಅಪ್ಪ ಎಚ್ ಪಿ ಗ್ಯಾಸ್ ಇದು ಇದೆ ಸರ್, ಡ್ರೈವರ್ ಅದ. ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾದ ಸರ್. ಓಕೆ, ಅವರಂದ್ರು ಸರ್ ನೀನು ಎಲ್ಲಿ ಬೇಕಾದ್ರಲ್ಲಿ ಹೋಗು, ನಾನು ನಿನಗೆ ಅವಕಾಶ ಹೋಗಿ ಕೊಡ್ತೀನಿ, ನೀ ಯಾವ್ದಕ್ಕೆ ಪಾಸ್ ಆಗಿ ಬಾ. ಅಲ್ಲಿ ಬಂದು ನಂಬಿಕೆ ಇಟ್ಟ ಸರ್, ಆ ನಂಬಿಕೆನ ಉಳಿಸ್ಕೋಬೇಕು ಇಷ್ಟ ಸರ್, ಮತ್ತೇನಿಲ್ಲ ಸರ್. ಈಗ ಸರ್ ಇನ್ನ ಧಾರವಾಡದಿಂದ ಹತ್ತೆ ಸರ್ ದ ಟ್ರೈನ್, ಈಗ ಬಂದೆ ಇಲ್ಲಿ ಬಂದಿದ್ದೀನಿ ಸರ್. ಇಲ್ಲಿ ಬರಾಕೆ
ಏನ್ ಸರ್ ಅತ್ತಾಗ ನಮ್ ಕಡೆ ಹೊಟ್ಟೆ ಕಿಸಿ ಬಾಳ ಮಾಡ್ತಾರ ಅಭ್ಯಾಸ ಮಾಡಕತ್ತ ಆತ್ರಿ ನಾವು ಬೇತನ ಕುಂತ್ರ ಹೊಟ್ಟೆ ಕಿಸಿ ಮಾಡ್ತಾರ. ಆ ಸಂಬಂಧ ನಮ್ಮ ಮನೆಯಲ್ಲಿ ಏನು ಸುಮ್ಮನೆ ಎಷ್ಟು ಬೆಟ್ಟನಿ ಬೇರೆ ಕಡೆ ಹೋಗ್ಬೇಕಂತೇಳಿದ್ರ ಸಂತೋಷ. ಈಗ ಸರ್ ನಾವು ಆತ್ರಿ ಒಂದ್ಸಲ ಅಭ್ಯಾಸ ಮಾಡಕತ್ತಾರ ಹೆಚ್ಚ ಹೊಟ್ಟೆ ಕಿಚ್ಚು ಹಿಂಗ ಸರ್ ನಮ್ ಕಡೆ ಆ ಸಂಬಂಧ ತಗಲ ಕಿತ್ತೂರತ್ತು ಐತ್ ಸರ್ ಕುಚಿಂಗ್ ಆ ಸಂಬಂಧ ನಾ ಅಲ್ಲೇನು ಮನ್ಸಿದಿಲ್ಲ ಸರ್ ಯಾಕಂದ್ ಸರ್ ನಮ್ಮ ಊರಿನೆಲ್ಲ ಅಲ್ಲೇ ಹೋಗ್ಬಿಡ್ತು ಸರ್ ಕುಚಿಂಗ್ ಅಲ್ಲಿ ಅಲ್ಲೇ ಎಲ್ಲಾರು ಒಂದ ಕಡೆ ಅದೇ ಆಗ್ಬಿಡ್ ಸರ್ ಬಡಬರ ಆಗ್ಬಿಡ್ರಿ ಆ ಸಂಬಂಧನು ಈ ಕಡೆ ಬಂದ್ಬಿಟ್ಟೆ ಇಲ್ಲಪ್ಪ ಇಲ್ಲ ಅಂದ್ರೆ ಬೆಳಗಾಂ ಕಡೆ ನಾನು ಆ ಕಡೆ ಬೆಳಗಾಂ ಅಂದ್ರೆ ಬೆಳಗಾಂ ಆಂಧ್ರ ಈ ಕಡೆ ಎಲ್ಲ ಕೇಳಿದಾಗ ಕರಪ್ಷನ್ ಜಾಸ್ತಿ ಐತಿ ಈ ಕಡೆ ನಮ್ ಕಡೆ ಹಿಂಗಿಲ್ಲ ನಾವು ಮಾಡಂಗಿಲ್ಲ ಹಂಗೆ ರೊಕ್ಕ ಕೊಟ್ರೆ ಪಾಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ನಿಂಗೆ ಹೇಳಿದ್ರು ಇಲ್ಲ ಸರ್ ಹೇಳಿಲ್ಲ ಇದಾರ ಕಡೆ ಸ್ವಲ್ಪ ಓಕೆ ರೊಕ್ಕ ಕೊಟ್ರೆ ಪಾಸ್ ಮಾಡ್ತೀನಿ ಬಾ ಆಮೇಲೆ ಎಕ್ಸಾಮ್ ಬರಲಿ ಬೇಡ ನಾನು ಇದ್ದೀನಿ ಅದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಂಗಿಲ್ಲ ನಾವು ಶ್ರಮ ಪಡ್ಬೇಕು ನಾವು ಕಷ್ಟ ಪಡ್ಬೇಕು ನಾವು ಓದ್ಬೇಕು ಸೆಲೆಕ್ಟ್ ಆಗ್ಬೇಕು ಅವಾಗ ನಮ್ಗೆ ಆತ್ಮತೃಪ್ತಿ ಇರ್ತದ ಜೀವನ ಎಲ್ಲರಿಗೂ ನಾವು ಜಯಿಸ್ಬೋದಾಗ ಸೊ ಆಯ್ತು ಕೊಡೋದಾಗ್ಲಿ. ಹ್ಯಾಂಡ್ರೈಟಿಂಗ್ ಚೆನ್ನಾಗಿದೆ ಚಲೋ ಐತೆ. ಟೆಂತ್ ಲಿಸ್ಟ್ ಪರ್ಸೆಂಟೇಜ್ ಇದೆ 64 ಸರ್. 64 ಗುಡ್. ಪ್ಯೂಸೆ ಯು ಸಿ ಸರ್ 68. 68 ಚೆನ್ನಾಗಿದೆ. ಅದು ಇಂಗ್ಲೀಷ್ ಅಲ್ಲಿ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್ ಇಷ್ಟ ಚೆನ್ನಾಗಿದೆ ಇಂಗ್ಲೀಷ್ ಹ್ಯಾಂಡ್ರೈಟಿಂಗ್ ಗುಡ್ ತುಂಬಾ ಚೆನ್ನಾಗಿ ಬರೀತೀಯಾ. ನಾವು ಅನ್ಕೊಳ್ತೀವಿ ಬೆಳಗಾಂ ಕೂಡ ಎಲ್ಲ ಸ್ವಲ್ಪ ಎಜುಕೇಶನ್ ಕಡಿಮೆ ಇದೆ ಅಂತ ಹೇಳಿ ನೀನು ತುಂಬಾ ಚೆನ್ನಾಗಿ ಬರೀತೀಯಲ್ಲ. ಎಷ್ಟು ಚೆನ್ನಾಗಿದೆ ರೈಟಿಂಗ್. ಅದಕ್ಕೆ ಒಂದು ಮಾತು ಹೇಳ್ಬೇಕಂದ್ರೆ ಇದಕ್ಕೆ ಏನ್ ಹೇಳ್ತೀಯ ಅಕಾಡೆಮಿ ಬಗ್ಗೆ? ಸರ್ ನಿಮ್ಮ ಅಕಾಡೆಮಿ ಮೈಸೂರಲ್ಲಿ ತುಂಬಾ ಒಳ್ಳೇದಾಗಿದೆ. ಯಾಕಂದ್ರೆ ಇಲ್ಲಿ ಒಂದೇ ಇಲ್ಲ, ನಿಮ್ದೊಂದೇ ಆಗಿದೆ ಈಗ ಚಾಲು. ಅಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇಷ್ಟ ಹೇಳ್ಬೋದು. ಸೊ ಸ್ನೇಹಿತರೆ, ನಮ್ಮ ಸನಿಕರಣ ಮೈಸೂರಿನಲ್ಲಿ ಮೊದಲನೇ ಕ್ಯಾಂಡಿಡೇಟ್ ಸೊ ಇವತ್ತು ಬಂದಿದ್ದಾರೆ. ತುಂಬಾ ಸಂತೋಷಕರ ವಿಷಯ ಅದು ಬೀದರ್ ರ್ಯಾಲಿಯಿಂದ. ಬೀದರಲ್ಲಿ ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿ ಜೊತೆಗೆ ಬೆಳಗಾವಿ ಹೇರೋದ್ರಿಂದ ಸುಮಾರು ಕಾಲಗಳು ಬರ್ತಾ ಇದ್ದ ಮಕ್ಕಳುಗಳು. ನಮ್ಮ ಅಕಾಡೆಮಿ ಬಗ್ಗೆ ತುಂಬ ವಿಶ್ವಾಸ ಇದೆ, ಖಂಡಿತ ವಿಶ್ವಾಸ ಉಳಿಸ್ಕೊಳ್ತೀವಿ ಅಂತ ನಾವು ಕೂಡ ಗ್ಯಾರಂಟಿ ಕೊಡ್ತೀವಿ. ಇವ್ರಿಗೆ ಎಕ್ಸ್ಟ್ರಾ ಕೇರ್ ತಗೊಂಡ್ರು, ಸ್ಪೆಷಲ್ ಕ್ಲಾಸಸ್ ನಡೆಸ್ಕೊಟ್ಟು ಗುರುಗಳು ಆಲ್ರೆಡಿ ಎಕ್ಸ್ಪರ್ಟ್ ಇರೋಂಥ ಗುರುಗಳನ್ನ ಅವ್ರಿಗೊಂದಿಗೆ ನಾವು ಬಿಡ್ತೀನಿ. ಇನ್ಚಾರ್ಜ್ ಒಳ್ಳೆ ಗುರುಗಳಿರ್ತಾರೆ. ಇರ್ಲಿಕ್ಕೆ ಅಕೊಮೊಡೇಷನ್ಸ್ ಇದು, ಫುಡ್ ಆಗಿರ್ಬೋದು, ಸೊ ಕ್ಲಾಸ್ ರೂಮ್ ಸ್ಕೂಲ್ ವ್ಯವಸ್ಥೆಗಳನ್ನ ನೀಟ್ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಮಕ್ಕಳೆಲ್ಲ ಸೆಲೆಕ್ಟ್ ಆಗಿ ಹೋಗ್ಬೇಕು ಅನ್ನೋದೇ ನಮ್ಮ ಆಶಯವಾಗಿರ್ತದೆ. ಎಲ್ಲರ ಭಗವಂತನ ಆಶೀರ್ವಾದ ಎಲ್ಲರ ಮಕ್ಕಳ ಮೇಲೆ ಇರಲಿ. ಯಾಕೆಂದ್ರೆ ಇವ್ರು ಹೋಗ್ತಾ ಇರೋದು ಒಂದು ರಾಷ್ಟ್ರ ಸೇವೆಗೆ, ಏನೋ ಟೈಮ್ ಪಾಸ್ಗೆ, ಯಾವುದೋ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅವ್ರು ಹೋಗ್ತಾ ಇರೋದು ಒಂದು ಒಳ್ಳೆ ಉದ್ದೇಶದಿಂದ ಹೋಗ್ತಿದ್ದಾರೆ, ನಮ್ಮ ರಕ್ಷಣೆ ಮಾಡ್ಲಿಕ್ಕೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ಸಾರ್ವಜನಿಕ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ದೇಶನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇಂಥ ಅಗ್ನಿಯವರುಗಳಿಗೆ ಯಾವಾಗಲೂ ನಾವು ಸಪೋರ್ಟ್ ಆಗಿ ನಿಂತ್ಕೊಬೇಕು. ನಾವು ಅವ್ರಿಗೆ ನಾವು ಯಾವಾಗಲೂ ಸೇವೆ ಮಾಡಬೇಕು ಅನ್ನೋದು ನನ್ನ ತುಂಬ ಆಶೆ ಇದೆ. ಖಂಡಿತ ಇದನ್ನ ಅವಾಗಂತ ನೆರವೇರಿಸ್ತಾನೆ. ನಾವು ಅದಕ್ಕೋಸ್ಕರ ಪರಿಶ್ರಮ ಪಡೋಣ ಅಂತ ಹೇಳ್ತಾ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇನ್ಯಾರು ಮಕ್ಕಳಿದ್ದಾರೆ ಖಂಡಿತ ನಮ್ಮ ಸೇರಿಕೊಂಡು ಜಾಯ್ನ್ ಆಗ್ಬೋದು, ಇಂಥ ಒಳ್ಳೆ ಲಾಭ ನೀವು ಪಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಜಯ್ ಹಿಂದ್.